ಸ್ಟೂಡೆಂಟ್ ಸೆಕೆಂಡ್ ಇಯರ್ ಪಿಯುಸಿ ಅಕೌಂಟೆನ್ಸಿನಲ್ಲಿ ನಮಗೆ ಶೇರ್ ಕ್ಯಾಪಿಟಲ್ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಅಲ್ಲಿ 2020 ಕ್ವಶನ್ ಪೇಪರ್ ಅಲ್ಲಿ ಒಂದು ಕ್ವಶನ್ ಇದೆ. ಇದ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟ್ ಕ್ವಶನ್ ಕ್ಲೀನ್ ಆಗಿ ಓದ್ಬೇಕು. ಓಕೆನಾ? ವಿಶ್ವಾಸ್ ಟ್ರೇಡಿಂಗ್ ಕಂಪನಿ ಲಿಮಿಟೆಡ್ ಇಶ್ಯೂಡ್ 20,000 ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್ ಅಟ್ ಎ ಪ್ರೀಮಿಯಂ ಆಫ್ ರುಪೀಸ್ 10 ಪರ್ ಶೇರ್ ಅಂತ ಹೇಳ್ತಾರೆ. ಅಂದ್ರೆ 100 ರೂಪಾಯಿ ಶೇರ್ ಅನ್ನ ನೋಡಿ, 100 ರುಪೀಸ್ ಶೇರ್ ಅನ್ನ, ಒಂದು ಶೇರ್ ಅನ್ನ 10 ರುಪೀಸ್ ಪ್ರೀಮಿಯಂ ಅಂದ್ರೆ ಜಾಸ್ತಿ, ಡಿಸ್ಕೌಂಟ್ ಅಂದ್ರೆ ಕಡಿಮೆ. ಸೊ ಹಾಗಾದ್ರೆ 100 ರೂಪಾಯಿ ಶೇರ್ ಅನ್ನ ಎಷ್ಟು ರೂಪಾಯಿ ಇಶ್ಯೂ ಮಾಡ್ತಾ ಇದೀವಿ? 110 ರೂಪಾಯಿ ಪಬ್ಲಿಕ್ ಇಂದ ಕಲೆಕ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಈ 110 ರುಪೀಸ್ ಯಾವ ರೀತಿ ಕಲೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ, ಅಪ್ಲಿಕೇಶನ್ ಅಲ್ಲಿ 20 ರುಪೀಸ್, 40 ರುಪೀಸ್ ಅಲಾಟ್ಮೆಂಟ್ ಅಲ್ಲಿ ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂತ ಹೇಳ್ತಾ ಇದ್ದಾರೆ. ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂದ್ರೆ ಅಲ್ಲಿಗೆ ಅಲಾಟ್ಮೆಂಟ್ ದುಡ್ಡು ಎಷ್ಟು? 30 ರುಪೀಸ್, ಪ್ರೀಮಿಯಂ 10 ರುಪೀಸ್, ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ 50 ರುಪೀಸ್. ಟೋಟಲ್ ಮಾಡಿದ್ರೆ ಎಷ್ಟಾಯ್ತು? 110 ರುಪೀಸ್ ಆಯ್ತು. ಓಕೆನಾ? ಆಲ್ ದ ಶೇರ್ಸ್ ವರ್ ಸಬ್ಸ್ಕ್ರೈಬ್, ಎಲ್ಲಾ ಶೇರ್ಸ್ ಪರ್ಚೇಸ್ ಮಾಡಿದಾರಂತೆ ಪಬ್ಲಿಕ್. ಅಂಡ್ ಮನಿ ಡ್ಯೂಲಿ ರಿಸೀವ್, ಎಲ್ಲ ದುಡ್ಡು ಬಂದಿದೆ. ಎಕ್ಸೆಪ್ಟ್ ದ ಫಸ್ಟ್ ಅಂಡ್ ಫೈನಲ್ ಕಾಲ್ 1,000 ಶೇರ್ಸ್. ಸೊ ಅಂದ್ರೆ ಟೋಟಲ್ ಇಶ್ಯೂ ಮಾಡಿರೋದು 20,000 ಶೇರ್ಸ್. ಎಲ್ಲರೂ ಕೊಟ್ಟಿದ್ದಾರೆ ಫಸ್ಟ್ ಅಂಡ್ ಫೈನಲ್ ಕಾಲ್ ಕೂಡ, ಎಲ್ಲ ಕೊಟ್ಟಿದ್ದಾರೆ. ಆದ್ರೆ ಈ 20,000 ಅಲ್ಲಿ 1,000 ಶೇರ್ಸ್ ಅವರು ಫಸ್ಟ್ ಅಂಡ್ ಫೈನಲ್ ಕಾಲ್ ಕೊಡಬೇಕಾಗಿರೋ 50 ರುಪೀಸ್ ಅನ್ನ ಕೊಟ್ಟಿರುವಂತೆ. ಕೊಡದೇ ಇದ್ರೆ ಏನಾಗುತ್ತೆ? ಕೊಡದೇ ಇದ್ರೆ ನೋಡಪ್ಪ, ನೀವು ಫಸ್ಟ್ ಅಂಡ್ ಫೈನಲ್ ಕಾಲ್ ಕೊಟ್ಟಿಲ್ಲ, ಆಲ್ರೆಡಿ ಅಪ್ಲಿಕೇಶನ್ ಅಲ್ಲಿ ಮತ್ತೆ ಅಲಾಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀರ. ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ನೀವು 50 ರೂಪಾಯಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ನೀವು ಆಲ್ರೆಡಿ ಕೊಟ್ಟಿರೋ 20 ರುಪೀಸ್ 40 ರುಪೀಸ್ ನ ನಿಮ್ಗೆ ವಾಪಸ್ ಮಾಡಲ್ಲ. ಅರ್ಥ ಆಗ್ತಿದ್ಯಾ? 50 ರುಪೀಸ್ ಕೊಟ್ಟಿಲ್ಲ ಅಂತ ಅನ್ಕೊಳ್ಳಿ, ಹೌದಾ? ನೀವು 1,000 ಶೇರ್ಸ್ ಆಲ್ರೆಡಿ 1,000 × 20 ಕೊಟ್ಟಿದ್ದೀರಾ, 1,000 × 40 ರುಪೀಸ್ ಕೊಟ್ಟಿದ್ದೀರಾ, ಹೌದಾ? ಇನ್ನ 50 ರುಪೀಸ್ ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ ಅಂದ್ರೆ ಈ 20 + 40 = 60 ರುಪೀಸ್ ಏನ್ ಜಾಸ್ತಿ ಕೊಟ್ಟಿದ್ರಾ, ನಾವು ಅದನ್ನ ರಿಟರ್ನ್ ಮಾಡಲ್ಲ, ಕ್ಯಾನ್ಸಲ್ ಮಾಡ್ತೀವಿ. ನಿಮಗೆ ಅಲಾಟ್ ಮಾಡಿರೋ ಶೇರ್ಸ್ ಅನ್ನ ಏನ್ ಮಾಡ್ತೀವಿ? ಕ್ಯಾನ್ಸಲ್ ಮಾಡ್ತೀವಿ. ಕ್ಯಾನ್ಸಲ್ ಮಾಡಿ ಏನ್ ಮಾಡ್ತೀವಿ? ಆ ಶೇರ್ಸ್ ನ ಬೇರೆಯವ್ರಿಗೆ ಮಾರ್ಬಿಡ್ತೀವಿ ಅಂತ ಹೇಳ್ತಾರೆ. ಸಿ, ಅಲ್ಲಿ ಅದನ್ನೇ ಹೇಳಿರೋದು, ದಿ ಡೈರೆಕ್ಟರ್ಸ್ ಫಾರ್ಫೀಟೆಡ್ ದೀಸ್ ಶೇರ್ಸ್ ಅಂಡ್ ರೀಇಶ್ಯೂ ದಮ್ ಆಸ್ ಫುಲ್ಲಿ ಪೇಯ್ಡ್ ಅಟ್ 80 ಪರ್ ಶೇರ್ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಈ 1,000 ಶೇರ್ಸ್ ಅವರು 50 ರೂಪಾಯಿ ಕೊಟ್ಟಿಲ್ಲ, ಅದಕ್ಕೆ ಈ 60 ರುಪೀಸ್ ಏನ್ ಕೊಟ್ಟಿದ್ದಾರೆ, ಇದನ್ನ ನಾವು ಫರ್ಫೀಟ್ ಅಂದ್ರೆ ಏನು, ಕ್ಯಾನ್ಸಲ್ ಮಾಡಿ ಇದೇ 1,000 ಶೇರ್ಸ್ ನ ಇನ್ನೊಬ್ರು ಯಾರೋ ನನಗ್ ಬೇಕು ಕೊಡಿ ಸರ್ ಅಂತ ಹೇಳಿದ್ರು, ನಿನಗ್ ಬೇಕಾ ತಗೋ, 100 ರೂಪಾಯಿ ಶೇರ್ ನ 80 ರೂಪಾಯಿಗೆ ಕೊಟ್ಬಿಡ್ತೀನಿ ಅಂತ ಹೇಳಿ ಅವ್ರಿಗೆ ಕೊಟ್ಬಿಡ್ತೀವಿ. ಓಕೆನಾ? ಇದಕ್ಕೆ ಜರ್ನಲ್ ಎಂಟ್ರೀಸ್ ಯಾವ ತರ ಮಾಡೋದು ಅಂತ ನೋಡೋಣ. ಫಸ್ಟ್ ಡೇಟ್ ಕಾಲಮ್ ಹಾಕೋಣ, ನೆಕ್ಸ್ಟ್ ಪರ್ಟಿಕ್ಯುಲರ್ಸ್ ಕಾಲಮ್, ಲೆಡ್ಜರ್ ಫೋಲಿಯೋ, ಡೆಬಿಟ್ ಅಂಡ್ ಕ್ರೆಡಿಟ್. ಓಕೆನಾ? ಇಷ್ಟು ಕಾಲಮ್ಸ್ ನ ಹಾಕೊಳ್ಬೇಕಾಗುತ್ತೆ. ಇಷ್ಟು ಕಾಲಮ್ಸ್ ಹಾಕೊಂಡ್ಮೇಲೆ ಫಸ್ಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟ್ ಡೇಟ್ ಅಲ್ಲಿ ಫಸ್ಟ್ ಜರ್ನಲ್ ಎಂಟ್ರಿ ನೋಡಿ, ದುಡ್ಡು ಬರ್ತಾ ಇದೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್, ಕರೆಕ್ಟ್ ಏನಪ್ಪ? ಸೊ ಒಟ್ಟು 20,000 ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ವಿ, ಒಬ್ಬೊಬ್ರು ಅಪ್ಲಿಕೇಶನ್ ಅಲ್ಲಿ 20 ರುಪೀಸ್ ದುಡ್ಡು ಕೊಟ್ಟಿದ್ದಾರೆ. ಬರೀಬಾರ್ದು, ಏನೇನು ನೋಡ್ಬೇಕಿಲ್ಲಿ, ಫಸ್ಟ್ 20,000 × 20 ರುಪೀಸ್ ಕೊಟ್ಟಿದ್ದಾರೆ, ಹಾಗಾದ್ರೆ ಎಷ್ಟು ಬರುತ್ತೆ? 4 lakhs ಮತ್ತೆ 4 lakh ರುಪೀಸ್ ದುಡ್ಡು ಬಂದಿದೆ. ಯಾವ್ದ್ರಿಂದ ಬಂದಿದೆ? ಅಪ್ಲಿಕೇಶನ್ ಇಂದ ದುಡ್ಡು ಬಂದಿದೆ. ಅರ್ಥ ಆಯ್ತಾ? ಸೊ ಅದನ್ನೇ ಬರೀರಿ, ಏನಂತ? ಬೀಯಿಂಗ್ ಏನಂತ? ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ಅರ್ಥ ಆಯ್ತಾ? ಓಕೆ, ಒಂದ್ಸಲಿ ಶೇರ್ ಅಪ್ಲಿಕೇಶನ್ ದುಡ್ಡು ಬಂದಿದೆ ಅಂದ್ರೆ ನೋಡಿ, ಒಂದು ಶೇರ್ ಬೆಲೆ 100 ರುಪೀಸ್, ಅದರಲ್ಲಿ 20 ರುಪೀಸ್ ಅಪ್ಲಿಕೇಶನ್, ಇದು
ಕಂಪ್ಲೀಟ್ 100 ರೂಪೀಸ್ ಯಾವ್ದು ಸೇರಿರೋದು ಶೇರ್ ಕ್ಯಾಪಿಟಲ್ ಸೇರಿರೋದು. ಸೊ ಹಾಗಾದ್ರೆ ಈ ಶೇರ್ ಕ್ಯಾಪಿಟಲ್ ಅಲ್ಲಿ 20 ರೂಪೀಸ್ ಅಪ್ಲಿಕೇಶನ್ ಬಂದಿದೆ ಅಂದ್ರೆ ಅದು ಶೇರ್ ಕ್ಯಾಪಿಟಲ್ ಸಂಬಂಧಪಟ್ಟಿರೋದು. ಅದಕ್ಕೆ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಏನಿದು ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 4 ಲ್ಯಾಕ್ಸ್ ಮತ್ತೆ 4 ಲ್ಯಾಕ್ಸ್ ಬೀಂಗ್ ಶೇರ್ ಅಪ್ಲಿಕೇಶನ್ ಟ್ರಾನ್ಸ್ಫರ್ ಶೇರ್ ಅಪ್ಲಿಕೇಶನ್ ಟ್ರಾನ್ಸ್ಫರ್ ಕರೆಕ್ಟಾ ಎರಡನೇ ಜರ್ನಲ್ ಎಂಟ್ರಿ ಆಕ್ಟ್ ಈಗ ಫಸ್ಟ್ ಇದು ಸ್ಟೇಜ್ ಆಗುತ್ತೆ ಎರಡನೇ ಸ್ಟೇಜ್ ಏನಿದು ಅಲಾಟ್ಮೆಂಟ್ ಅಲಾಟ್ಮೆಂಟ್ ಅಲ್ಲಿ ಅಲಾಟ್ಮೆಂಟ್ ದುಡ್ಡು ಎಷ್ಟು 30 ರೂಪಾಯಿ 10 ರೂಪಾಯಿ ಏನೋ ಪ್ರೀಮಿಯಂ ಒಟ್ಟು ಅಲಾಟ್ಮೆಂಟ್ ದುಡ್ಡು ಎಷ್ಟು 40 ರೂಪೀಸ್ ಹಾಗಾದ್ರೆ ಥರ್ಡ್ ಜರ್ನಲ್ ಎಂಟ್ರಿನ ಓಕೆನಾ ಫಸ್ಟ್ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಶೇರ್ ಕ್ಯಾಪಿಟಲ್ ಸೇರಿರೋದು ಎಷ್ಟು ಬರೀ 30 ರೂಪೀಸ್ ಕರೆಕ್ಟಾ 20,000 ಇಂಟು 30 ರೂಪೀಸ್ ಎಷ್ಟಾಗುತ್ತೆ 6 ಲ್ಯಾಕ್ಸ್ ಆಗುತ್ತೆ ಕರೆಕ್ಟಾ ಕಲಿತಲ್ವಾ 6 ಲ್ಯಾಕ್ಸ್ ಆಗುತ್ತೆ ಹಾಗಾದ್ರೆ ಇನ್ ಮಿಕ್ಕಿದ 10 ರೂಪಾಯಿ ಏನೋ ಶೇರ್ ಪ್ರೀಮಿಯಂ ಸೇರಿರಬೇಕು ಸೊ ಹಾಗಾದ್ರೆ ಶೇರ್ ಪ್ರೀಮಿಯಂ ಅಕೌಂಟ್ 20,000 ಇಂಟು 10 ರೂಪೀಸ್ ಪ್ರೀಮಿಯಂ ಎಷ್ಟಾಯ್ತು 2 ಲ್ಯಾಕ್ಸ್ ಆಯ್ತು ಅಲ್ಲಿಗೆ ಒಟ್ಟು ಎಷ್ಟಾಯ್ತು 2 ಲ್ಯಾಕ್ಸ್ ಪ್ಲಸ್ 6 ಲ್ಯಾಕ್ಸ್ ಎಷ್ಟಾಯ್ತು 8 ಲ್ಯಾಕ್ಸ್ ಆಯ್ತು ಕರೆಕ್ಟಾ ಇಲ್ಲಿ ಏನಂತ ಹೇಳ್ತೀವಿ ಬೀಂಗ್ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ಎಲ್ಲಿ ರಿಸೀವ್ ಮಾಡಿದೀವಿ ಬ್ಯಾಂಕ್ ಇದೆಯಾ ಅಲ್ಲಿ ಡ್ಯೂ ಇನ್ನು ಬರಬೇಕಾಗಿದೆ ಬಂದಿದೆ ಯಾಕೆಂದ್ರೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅಲಾಟ್ಮೆಂಟ್ ದುಡ್ಡು ಕೊಟ್ಟಿದ್ದಾರೆ ಕರೆಕ್ಟಾ ಸೊ ದುಡ್ಡು ಬಂದಿರೋದಕ್ಕೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಒಟ್ಟು ಎಷ್ಟು ಬಂದಿದೆ 8 ಲ್ಯಾಕ್ಸ್ ದುಡ್ಡು ಬಂದಿದೆ ಕರೆಕ್ಟಾ ಈಗ ಬೀಯಿಂಗ್ ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್ ಕರೆಕ್ಟಾ ಇದು ರಿಸೀವ್ ಆಗಿದೆ ನೆಕ್ಸ್ಟ್ ಐದನೇ ಜರ್ನಲ್ ಎಂಟ್ರಿ ಬರೋಣ ಐದನೇ ಜರ್ನಲ್ ಎಂಟ್ರಿ ಯಾವುದು ಫಸ್ಟ್ ಅಂಡ್ ಫೈನಲ್ ಕಾಲ್ ಎಷ್ಟಿದೆ 50 ರೂಪೀಸ್ ಇದೆ ಸೊ ಫಸ್ಟ್ ಅದನ್ನ ಡ್ಯೂ ಇದೆ ಅಂತ ತೋರಿಸ್ಕೋಣ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಕರೆಕ್ಟಾ ಸೊ 20,000 ಇಂಟು 50 ರೂಪೀಸ್ ಎಷ್ಟಾಗುತ್ತೆ 10 ಲ್ಯಾಕ್ಸ್ ಆಗುತ್ತೆ ಕರೆಕ್ಟಾ 10 ಲ್ಯಾಕ್ಸ್ ನರೇಶ್ ಏನಂತ ಬರೀತೀವಿ ಬೀಂಗ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಡ್ಯೂ ಕರೆಕ್ಟಾ ಇದು 5 ಜನರ ಎಂಟ್ರಿ ಆಯ್ತು ಈಗ 20,000 ಜನ 50 ರೂಪಾಯಿ ಕೊಡಬೇಕಾಗಿತ್ತು ಕರೆಕ್ಟಾ ಆದ್ರೆ ಕ್ವಶನ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ ಇದರಲ್ಲಿ 1,000 ಪೀಪಲ್ ಫೈನಲ್ ಕಾಲ್ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಕೊಟ್ಟಿಲ್ಲ ಅಂದ್ರೆ 20,000 ಅಲ್ಲಿ ನಮ್ಗೆ ಎಷ್ಟು ಜನ ಕೊಡ್ತಾ ಇದಾರೆ ಕರೆಕ್ಟಾ ಹಾಗಾದ್ರೆ ಆ ಜರ್ನಲ್ ಎಂಟ್ರಿ ಹಾಕೋಣ 6th ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಓಕೆನಾ ಬ್ಯಾಂಕ್ ಅಕೌಂಟ್ ಡೆಬಿಟ್ ಎಷ್ಟು ಜನ ಕೊಡ್ತಾ ಇದ್ರೆ 19,000 ಇಂಟು 50 ರೂಪೀಸ್ ಎಷ್ಟಾಗುತ್ತೆ 9,50,000 ಕರೆಕ್ಟಾ 19,000 ಇಂಟು 50 ರೂಪೀಸ್ ಅಂತ ಹೇಳಿದ್ರೆ 9,50,000 ಯಾಕೆ ಕೊಡ್ತಾ ಇರೋದು ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಬರ್ತಾ ಇರೋದು ಇಷ್ಟು ಕರೆಕ್ಟಾ ಅಲ್ಲಿಗೆ 9,50,000 ಏನಂತ ನರೇಷನ್ ಬರೀತೀವಿ ಬೀಯಿಂಗ್ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್
except 1000 shares. Correct? 1000 shares. Correct? Clear? ಈಗ ಈ ಕೊಡ್ತಾ ಇರೋರಿಗೆ ಏನಪ್ಪ ಮಾಡೋದು, 50000 ಶೇರ್, 1000 ಶೇರ್ ಹೋಲ್ಡರ್ಸ್ 50 ರೂಪಾಯಿ ಕೊಟ್ಟಿಲ್ಲ, ಅದಕ್ಕೆ ಡೈರೆಕ್ಟ್ ಆಗಿ ಏನ್ ಮಾಡಿದಾರಂತೆ, ಫರ್ಫೀಟ್ ಮಾಡಿದಾರಂತೆ. ಇಲ್ಲಿಂದ ತುಂಬಾ 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 ಇಂಪಾರ್ಟೆಂಟ್. ಇಲ್ಲಿವರೆಗೂ ಮಾಡ್ಬಿಡ್ಬೋದು, ಇಲ್ಲಿಂದ ಮಾಡೋದೇ ತುಂಬಾ ಇಂಪಾರ್ಟೆಂಟ್. ಓಕೆನಾ? ಈಗ 1000 ಶೇರ್ ಹೋಲ್ಡರ್ಸ್ 50 ರೂಪಾಯಿ ಕೊಟ್ಟಿಲ್ಲ, ಆದ್ರೆ ಎಷ್ಟು ಕೊಟ್ಟಿದ್ದಾರೆ? 20+40 ಕೊಟ್ಟಿದ್ದಾರೆ. ಹೌದಾ? ಫಸ್ಟ್ ಕ್ಯಾನ್ಸಲ್ ಮಾಡ್ತಾ ಇದೀವಿ. ಏನ್ ಮಾಡ್ತಾ ಇದೀವಿ? ಕ್ಯಾನ್ಸಲ್. ನಿಮಗೆ ಕೊಟ್ಟಿರೋ ಶೇರ್ಸ್ ನ 1000 ಶೇರ್ಸ್ ಅನ್ನ ನಾವು ಕ್ಯಾನ್ಸಲ್ ಮಾಡ್ತಾ ಇದೀವಿ ಅಂತ ಹೇಳ್ತೀವಿ. ಕ್ಯಾನ್ಸಲ್ ಮಾಡೋದಕ್ಕೆ ಫಸ್ಟ್ ಏನ್ ಜರ್ನಲ್ ಎಂಟ್ರಿ ಕೊಡ್ತೀವಿ ಅಂದ್ರೆ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್. ನೋಡಿ, ಎಲ್ಲಾ ಕಡೆ ಶೇರ್ ಕ್ಯಾಪಿಟಲ್ ನ ಕ್ರೆಡಿಟ್ ಮಾಡ್ಕೊಂಡು ಬಂದಿದ್ವಿ. ಕರೆಕ್ಟಾ? ಇಲ್ಲೊಂದು ಶೇರ್ ಕ್ಯಾಪಿಟಲ್ ಕ್ರೆಡಿಟ್, ಇಲ್ಲೊಂದು ಶೇರ್ ಕ್ಯಾಪಿಟಲ್ ಕ್ರೆಡಿಟ್, ಮತ್ತೆ ಇಲ್ಲೊಂದು ಶೇರ್ ಕ್ಯಾಪಿಟಲ್ ಕ್ರೆಡಿಟ್, ಎಲ್ಲ ಕ್ರೆಡಿಟ್ ಮಾಡಿದ್ವಿ. ಈಗ ಏನ್ ಮಾಡ್ತಾ ಇದೀವಿ? ಡೆಬಿಟ್ ಮಾಡ್ತಾ ಇದೀವಿ. ಎಷ್ಟು ಕ್ಯಾನ್ಸಲ್ ಮಾಡ್ತಾ ಇರೋದು? 1000 ಶೇರ್ಸ್. ಒಂದ್ ಶೇರ್ ಬೆಲೆ ಎಷ್ಟು? 100 ರೂಪಾಯಿ. ಒಂದ್ ಶೇರ್ ಬೆಲೆ ಎಷ್ಟು? 100 ರೂಪಾಯಿ. 1000 × 100 ಅಂದ್ರೆ ಎಷ್ಟಾಗುತ್ತೆ? 1 ಲ್ಯಾಕ್ ಆಗುತ್ತೆ. ಕರೆಕ್ಟಾ? 2. ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದೀವಿ? ಯಾಕೆ ಅಂದ್ರೆ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ದುಡ್ಡು ಕೊಟ್ಟಿಲ್ಲ. ಕರೆಕ್ಟಾ? ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಎಷ್ಟು ಕೊಟ್ಟಿಲ್ಲ? ಫೈನಲ್ ಕಾಲ್ ಅಲ್ಲಿ 50 ರೂಪೀಸ್ ಕೊಟ್ಟಿಲ್ಲ. ಕರೆಕ್ಟ್ ಏನ್ರಿ? ಎಸ್ ಆರ್ ನೋ? ಅದಕ್ಕೆ ನಾವೇನ್ ಮಾಡ್ತೀವಿ? 50 ರೂಪೀಸ್ ಅಂತ ಬರೀತೀವಿ. ಇದನ್ನ ಅಳಿಸ್ಬಿಡ್ಲ, ಇದು ಸಾಕಿದ್ರು, ಇದೇನ್ ಬೇಕಾಗಿಲ್ಲ. ಕರೆಕ್ಟ್ ಅಲ್ಲ? ಫಸ್ಟ್ ಅಂಡ್ ಫೈನಲ್ ಕಾಲ್ 50 ರೂಪೀಸ್ ಕೊಟ್ಟಿಲ್ಲ. ಇನ್ ಎಷ್ಟು ಕೊಟ್ಬಿಟ್ಟಿದ್ದಾರೆ? ಹಾಗಾದ್ರೆ ಇನ್ನ 50 ರೂಪಾಯಿ ಕೊಟ್ಬಿಡಿ. ಪ್ರೀಮಿಯಂ ಬಿಟ್ಟು, ಪ್ರೀಮಿಯಂ ಬಿಟ್ಟ ಎಷ್ಟು ಕೊಟ್ಬಿಟ್ಟಿದ್ದಾರೆ? 50 ರೂಪಾಯಿ ಕೊಟ್ಬಿಟ್ಟಿದ್ದಾರೆ. ಅದನ್ನ ನಾವೇನ್ ಮಾಡ್ತಾ ಇದೀವಿ? ಫರ್ಫೀಟ್ ಮಾಡ್ತಾ ಇದೀವಿ. ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಎಷ್ಟು? 50,000 ರೂಪಾಯಿ. ಅಲ್ಲಿಗೆ ಏನಾಯ್ತು? ಕ್ಯಾನ್ಸಲ್ ಆಗೋಯ್ತು. ಏನಂತ ಬರೀತೀವಿ? ನರೇಶ್ ಅನ್ನು ಬೀಂಗ್ ಏನಂತ ಹೇಳ್ತೀವಿ? ಶೇರ್ಸ್ ಫರ್ಫೀಟೆಡ್. ಏನಿದು? ಶೇರ್ಸ್ ಫರ್ಫೀಟೆಡ್, ಫರ್ಫೀಟ್ ಮಾಡಿದ್ವಿ. ಈಗ ಫರ್ಫೀಟ್ ಮಾಡಿರೋ ಶೇರ್ಸ್ ಅನ್ನ ಏನ್ ಮಾಡ್ತಾ ಇದೀವಿ? ರೀಇಶ್ಯೂ ಮಾಡ್ತಾ ಇದೀವಿ. 1000 ಶೇರ್ಸ್ ಯಾರಿಗೆ? ದಯಾನಂದ್ ಕೊಟ್ಟಿದ್ದೆ. ಅವನ 50 ರೂಪಾಯಿ ಫೈನಲ್ ಕಾಲ್ ಅಲ್ಲಿ ಕೊಟ್ಟಿರ್ಲಿಲ್ಲ, ಇನ್ನು 50 ರೂಪಾಯಿ ಅಪ್ಲಿಕೇಶನ್ ಅಲ್ಲೂ ಅಲಾಟ್ಮೆಂಟ್ ಅಲ್ಲೂ ಕೊಟ್ಟಿದ್ದ. ನಾನೇನ್ ಮಾಡಿದೆ? ನೀನು 50 ರೂಪಾಯಿ ಕೊಡ್ತಾ ಇಲ್ಲ, ನೀನು ಕೊಟ್ಟಿರೋ ಶೇರ್ಸ್ ನ ಕ್ಯಾನ್ಸಲ್ ಮಾಡಿ ನಾನು ಯಾರು ಕೊಡ್ತಾ ಇದ್ದೀನಿ? ಇವನು ರಕ್ಷಿತ್ ಕೊಡ್ತಾ ಇದ್ದೀನಿ. ಈಗ ರಕ್ಷಿತ್ ಗೆ ರೀಇಶ್ಯೂ ಮಾಡ್ತಾ ಇದ್ದೀನಿ. ರೀಇಶ್ಯೂ ಮಾಡಿದಾಗ ನನಗೆ ಎಷ್ಟು ದುಡ್ಡು ನಾನು ರೀಇಶ್ಯೂ ಮಾಡ್ತಾ ಇದ್ದೀನಿ ರಕ್ಷಿತ್ ಗೆ? 80 ರೂಪೀಸ್ ಗೆ. ಹಾಗಾದ್ರೆ 1000 × 80 ರೂಪೀಸ್ 80,000 ರೂಪೀಸ್ ದುಡ್ಡು ಬಂದ್ಬಿಡುತ್ತು. ಕರೆಕ್ಟಾ? ನೋಡಿ, ನಮ್ಮ ಹತ್ರ 20,000 ಶೇರ್ಸ್ ಅಲ್ಲಿ 19,000 ಶೇರ್ಸ್ ಎಲ್ಲರೂ 100 ಕೊಟ್ಟಿರೋದು, ರಕ್ಷಿತ್ ಮಾತ್ರ ನಾನೇನ್ ಮಾಡಿದ್ದೀನಿ? 80 ರೂಪೀಸ್ ಕೊಟ್ಟಿದ್ದೀನಿ. ಅಂದ್ರೆ ಕಡಿಮೆ ಕೊಟ್ಟಿದ್ದೀನಿ. ಕಡಿಮೆ ಕೊಟ್ರೆ ನನಗೆ ಲಾಸ್. ಕರೆಕ್ಟಾ? ನೀನು ಎಷ್ಟು ಕೊಡ್ಬೇಕಾಗಿತ್ತು? 100 ಕೊಡ್ಬೇಕಾಗಿತ್ತು. ಇನ್ನು 20 ರೂಪೀಸ್ ಏನ್ ಮಾಡೋದು? ನಿಂದ ಒಪ್ಪಂದೇ ಸೆಪರೇಟ್ ಆಗಿ ನಾನು 80 ರೂಪಾಯಿ ಕೊಟ್ಟಿರೋ ರಕ್ಷಿತ್ ಅಂತ ತೋರ್ಸಕ್ ಆಗಲ್ಲ. ಅರ್ಥ ಆಯ್ತಾ? ಸೊ ಆಗ ನಾನೇನ್ ಮಾಡ್ತೀನಿ, ನನಗೆ 50 ರೂಪಾಯಿ ದಯಾನಂದ್ 50 ರೂಪಾಯಿ ಕೊಟ್ಟಿದ್ದಲ್ವಾ, ನಂಗೆ ಕ್ಯಾನ್ಸಲ್ ಮಾಡಿದ್ದೆ, ವಾಪಸ್ ಮಾಡಲಿಲ್ಲ. ಈ 50,000 ರೂಪಾಯಿನಲ್ಲಿ ಓಕೆನಾ, ನಾನೇನ್ ಮಾಡ್ತೀನಿ, 20,000 ತಗೋಯ್ತೀನಿ. ಅರ್ಥ ಆಗ್ತಿದ್ಯಾ? ಇಲ್ಲಿ ದಯಾನಂದ್ 50,000 ಕೊಟ್ಟಿದ್ದ, ಇನ್ನು 50,000 ಕೊಡ್ಬೇಕಾಗಿತ್ತು, ಕೊಡ್ಲಿಲ್ಲ. ನಾನೇನ್ ಮಾಡಿದೆ? ನೀನು ವಾಪಸ್ ಮಾಡಲ್ಲ ಯಾ ದಯಾನಂದ್, ಅಷ್ಟೇ ಗಾನ್, ನೀನ್ 50,000 ಗಾನ್ ಅಂತ ಹೇಳಿದೆ. ಕಂಪನಿಗೆ ಅದು ಲಾಭ ಆಗಿತ್ತು ತಾನೆ? ಎಸ್ ಆರ್ ನೋ? ಎಸ್. ಆ ಇನ್ಕಮ್ ಇಂದ ಈ ಒಂದು ಲಾಸ್ ಅನ್ನ ನಾವೇನ್ ಮಾಡೋಣ? ಕವರ್ ಮಾಡ್ಕೋಣ. ಹಾಗಾದ್ರೆ ಅದಕ್ಕೆ ಏನಂತ ಬರೆಯೋಣ? ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಡೆಬಿಟ್. ಎಷ್ಟು ಬೇಕು ನಮ್ಗೆ? 20,000 ಬೇಕು. ಕರೆಕ್ಟ್? 1 ಲ್ಯಾಕ್ ಆಗೋದಕ್ಕೆ. 2. ಶೇರ್ ಕ್ಯಾಪಿಟಲ್ ಅಕೌಂಟ್. 2. ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು ಬರೀತೀವಿ? 1 ಲ್ಯಾಕ್. ಇಲ್ಲಿ ನರೇಶನ್ ಏನಂತ ಬರೀತೀವಿ ಅಂದ್ರೆ, ಬೀಯಿಂಗ್ ಫಾರ್ಫೀಟೆಡ್ ಶೇರ್ಸ್ ರೀಇಶ್ಯೂ, ಫಾರ್ಫೀಟೆಡ್ ಶೇರ್ಸ್ ರೀಇಶ್ಯೂ. ಅರ್ಥ ಆಯ್ತಾ? ಇಲ್ಲಿ ಏನ್ ಮಾಡ್ತಾ ಇದೀನಿ? ರೀಇಶ್ಯೂ ಮಾಡ್ತಾ ಇದೀನಿ. ಕ್ಯಾನ್ಸಲ್ ಮಾಡಿರೋ ಶೇರ್ಸ್ ಅನ್ನ
ಮತ್ತೆ ರೀ ಇಶ್ಯೂ ಮಾಡ್ತಾ ಇದ್ರು. ಅರ್ಥ ಆಯ್ತಾ? ಇಲ್ಲಿಗೆ ಎಲ್ಲ ಎಂಟ್ರಿ ಆಗುತ್ತೆ. ಇನ್ನ 9ನೇ ಎಂಟ್ರಿ ಲಾಸ್ಟ್ ಎಂಟ್ರಿ ಇದೆ. ಏನ್ ಮಾಡೋದು ಸರ್ ಇದು ಅಂತ ಹೇಳಿದ್ರೆ, ನೋಡಿ ನನಗೆ 50,000 ರೂಪಾಯಿ ಲಾಭ ಬಂದಿದೆ. ಕರೆಕ್ಟ್ ಏನಪ್ಪ, ಕ್ಯಾನ್ಸಲ್ ಮಾಡಿರೋದ್ರಿಂದ 50,000 ಲಾಭ ಬಂದಿದೆ. ಆ 50,000 ಲಾಭದಲ್ಲಿ 20,000 ರೂಪಾಯಿ ರೀ ಇಶ್ಯೂ ಮಾಡ್ಬೇಕಾದ್ರೆ ಲಾಸ್ ಆಯ್ತು. ಕರೆಕ್ಟಾ? ಎಸ್ ಆರ್ ನೋ? ಹಾಗಾದ್ರೆ ನನಗೆ ಇನ್ನೂ ಎಷ್ಟು ಪ್ರಾಫಿಟ್ ಆಗಿದೆ? ಆ ಪ್ರಾಫಿಟ್ ಎಂತ ಪ್ರಾಫಿಟ್ ಅದು? ಅದು ಕ್ಯಾಪಿಟಲ್ ಪ್ರಾಫಿಟ್ ಅಂತ ಹೇಳ್ತೀವಿ. ಎಂತ ಹೇಳ್ತೀವಿ? ಅದನ್ನ ಯಾವಾಗ್ಲೂ ಕ್ಯಾಪಿಟಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ? ಇದೊಂದು ಹೇಳಿ ಚೆನ್ನಾಗಿ ನಾಪಕ ಇಟ್ಕೊಳ್ಳಿ. ಆಗ ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಡೆಬಿಟ್, ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಡೆಬಿಟ್ ನೋಡಿ, 50,000 ದುಡ್ಡು ಇತ್ತು ಫಾರ್ ಫ್ಯೂಚರ್ ಅಲ್ಲಿ, ಅದರಲ್ಲಿ 20,000 ನ ಮೈನಸ್ ಮಾಡ್ಕೊಂಡ್ರೆ ಇನ್ನೆಷ್ಟಿರುತ್ತೆ ನಮ್ಮ ಹತ್ರ? 30,000. ಇದು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ? ಕ್ಯಾಪಿಟಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅರ್ಥ ಆಯ್ತಾ? ಬೀಂಗ್ ಶೇರ್ ಫಾರ್ ಫ್ಯೂಚರ್ ಟ್ರಾನ್ಸ್ಫರ್. ಅರ್ಥ ಆಯ್ತಾ? ಟ್ರಾನ್ಸ್ಫರ್ ಕ್ಲಿಯರ್. ಇದಕ್ಕೆ 12 ಮಾರ್ಕ್ಸ್ ನೋಡಿ. ಎಷ್ಟ್ ಮಾರ್ಕ್ಸ್ ಇದಕ್ಕೆ? 12 ಮಾರ್ಕ್ಸ್. ಎಲ್ಲಿ ಅರ್ಥ ಆಗಿಲ್ಲ ಹೇಳಿ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ 20 ರೂಪಾಯಿ ಕೊಟ್ಟಿದ್ದ, ಇಲ್ಲಿ 40 ರೂಪಾಯಿ ಕೊಟ್ಟಿದ್ದ, ಇಲ್ಲಿ 50 ರೂಪಾಯಿ ಕೊಟ್ಟಿದ್ದ. ಇಲ್ಲಿ ಎಷ್ಟ್ ಕೊಡ್ಬೇಕಾಗಿತ್ತು? 50 ರೂಪಾಯಿ ಕೊಡ್ಬೇಕಾಗಿತ್ತು. ಕರೆಕ್ಟಾ? ಇವನೇನ್ ಮಾಡ್ದ, ನನ್ನ ಹತ್ರ 50 ರೂಪಾಯಿ ಇಲ್ಲ ಸರ್, ಫುಲ್ ಲಾಸ್ ಆಗೋಗ್ಬಿಟ್ಟಿದೆ, ಬರ್ಬಾದ ಆಗೋಗ್ಬಿಟ್ಟಿದೀನಿ, ನನ್ನ ಪ್ರಾಣ ತೆಗೆದ್ರು 1 ರೂಪಾಯಿ ಇಲ್ಲ ನನ್ನ ಹತ್ರ, ಹಾಗೆಲ್ಲ ಹೇಳ್ಬೇಡ, ಆಲ್ರೆಡಿ 50 ರೂಪಾಯಿ ಕೊಟ್ಟಿದ್ಯಾ ಅಂತ ಹೇಳಿದೆ. ನಾನೇನ್ ಸಾಲ ಮಾಡ್ಲಿ, ನನ್ನ ಹತ್ರ ದುಡ್ಡಿಲ್ಲ ಸರ್, ಯಾರ ಹತ್ರ ಸಾಲ ಮಾಡೋದ್ರೆ? ಎಲ್ಲಾರ ಹತ್ರ ಸಾಲ ಮಾಡ್ಬಿಟ್ಟಿದೀನಿ ಸರ್, ಇನ್ಯಾರು ಸಾಲ ಕೊಡೋಕ್ ರೆಡಿ ಆಗಿಲ್ಲ. ಮತ್ತೆ ಏನಾಯ ಮಾಡ್ತೀನಿ ಅಂದ್ರೆ, ಓರ್ ಹೋಗಿ ಬಿಡಿ ಸರ್, 50 ರೂಪಾಯಿ ಕೊಟ್ಟಿದ್ದೀನಿ, ನೀವು ಚೆನ್ನಾಗಿರಿ ಸರ್ ಅಂತ ಹೇಳ್ಬೋದ. ಓಕೆನಾ? ಆ ಗಾನ ಏನ್ ಮಾಡಿದೆ, ನಾನ್ ಸುಮ್ಮನೆ ಇರಕ್ ಆಗಲ್ಲ, ಅವ್ನು ಲಾಸ್ ಆಗಿದೆ ಅಂದ್ರೆ ನಾನ್ ಲಾಸ್ ಮಾಡ್ಕೊಳಕ್ ಆಗಲ್ಲ. ಅದಕ್ಕೆ ಏನಾಡಿದೆ, ನೋಡಪ್ಪ ನೀನು ಕೊಟ್ಟಿರೋ 1,000 ಶೇರ್ಸ್ ನ ನಾನೇನ್ ಮಾಡ್ತಾ ಇದೀನಿ, ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಓಕೆನಾ? ಕ್ಯಾನ್ಸಲ್ ಮಾಡ್ಬೇಕು ಅಂದ್ರೆ ಜನರಲ್ ಎಂಟ್ರಿ ಏನು, ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್. ಯಾಕೆ ಕ್ಯಾನ್ಸಲ್ ಮಾಡಿದೀನಿ? ಯಾಕೆ ಅಂದ್ರೆ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ 50 ರೂಪಾಯಿ ಕೊಟ್ಟಿಲ್ಲ. ಕೊಡದೇ ಇರೋದ್ರಿಂದ ನಾನು ನೀನು ಆಲ್ರೆಡಿ ಕೊಟ್ಟಿರೋ 50 ರೂಪಾಯಿನ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ, ನಾನೇ ಉಳಿಸ್ಕೊಳ್ತಾ ಇದ್ದೀನಿ, ನಿನಗೆ ವಾಪಸ್ ಮಾಡಲ್ಲ. ಅರ್ಥ ಆಯ್ತಾ? ಅದೇ ಎಂಟ್ರಿ. ಯಾವಾಗ್ಲೂ ಇದು ಕಾಮನ್ ಆಗಿ ಹಿಂಗೇ ಬರೋದು, ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್, ಆರ್ ಶೇರ್ ಫೈನಲ್ ಕಾಲ್ ಅಕೌಂಟ್ ಟು ಶೇರ್ ಫಾರ್ ಫ್ಯೂಚರ್ ಅಕೌಂಟ್. ಇದು ಕಾಮನ್ ಆಗಿ ಯಾವಾಗ್ಲೂ ಇದು ಲಾಸ್ಟ್ ಒಂದು ಅಷ್ಟೇ, ಇದು ಸೇಮ್ ಪರ್ಫಿಟ್ ಆಗಿದೆ, ರೀ ಇಶ್ಯೂ ಆಗಿದೆ ಅಂದ್ರೆ ಪಕ್ಕಾ ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಬಿಟ್ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್, ಇದು ಪಕ್ಕಾ ಜರ್ನಲ್ ಎಂಟ್ರಿ. ಅರ್ಥ ಆಗ್ತಿದ್ಯಾ? ಇದು ಅಷ್ಟೇ, ಇದು ಪಕ್ಕಾ ಜರ್ನಲ್ ಎಂಟ್ರಿ. ಬ್ಯಾಂಕ್ ಅಕೌಂಟ್ ಬಿಟ್, ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಬಿಟ್ ಟು ಶೇರ್ ಕ್ಯಾಪಿಟಲ್, ರೀ ಇಶ್ಯೂ ಮಾಡಬಹುದು. ಅರ್ಥ ಆಯ್ತಾ? ಎಸ್. ಇದು ಈ ಪ್ರಾಬ್ಲಮ್ ಅಲ್ಲಿ 80 ರೂಪಾಯಿ ಇದೆ, ಬೇರೆ ಪ್ರಾಬ್ಲಮ್ ಅಲ್ಲಿ 90 ರೂಪಾಯಿ ಕೊಟ್ಟಿದ್ದಾನೆ, 90 ರೂಪಾಯಿ. ಇನ್ನು 10 ರೂಪಾಯಿ ಏನ್ ಇದ್ರಲ್ಲಿ ಹಾಕೊಳ್ತೀವಿ, ಎಷ್ಟ್ ಬೇಕು ಅಷ್ಟು. ಅರ್ಥ ಆಯ್ತಾ? ಕ್ಲಿಯರ್ ಆ? ಬರ್ಕೊಂಡಿ ಬೇಕಾ?